ದೇವರ ಚಿತ್ತ ಏನಾಗಿದೆ ಗೊತ್ತಾ ನೀವೂ ನಿಮ್ಮ ಮನೆಯವರೆಲ್ಲ ರಕ್ಷಿಸಲ್ಪಡಬೇಕು ಅದನ್ನೇ ದೇವ್ರು ಕೋರ್ತಿದ್ದಾರೆ ನೋಹಾನನಿಗಿರುವ ಶ್ರೇಷ್ಠತೆ ಏನೆಂದರೆ ತಾನೂ ತನ್ನ ಮನೆಯವರೆಲ್ಲರನ್ನು ರಕ್ಷಣೆಯೊಳಗೆ ನಡೆಸಿಕೊಳ್ಳುತ್ತಾನೆ ಕಾಪಾಡಿಕೊಳ್ಳುತ್ತಾನೆ ಪ್ರಿಯರೇ ಕಾಪಾಡಿಕೊಂಡ ಅದಕ್ಕೆ ಹೆಜ್ಜೆ ಪುಸ್ತಕ ಹದ್ನಾಲ್ಕನೇ ಅಧ್ಯಾಯ ಹದ್ನಾಲ್ಕನೇ ವಚನದಲ್ಲಿ ಹೀಗಿದೆ ನೋಹಾನನು ಯೋಬನು ಹಾಗೆಯೇ ದಾನಿಯೇಲನು ತಮ್ಮನ್ನು ತಾವು ಕಾಪಾಡಿಕೊಂಡ್ರು ತಮ್ಮ ನೀತಿಯ ನಿಮಿತ್ತವಾಗಿ ಅದ್ಭುತ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನೋಹಾನ್ ಕುಟುಂಬ ವ್ಯವಸ್ಥೆ ನಾವು ಹೊಂದಿಕೊಳ್ಳುವುದಾದರೆ ಚೆನ್ನಾಗಿರುತ್ತೆ ಆಗ ನಿಮಗೊಂದು ಪ್ರಶ್ನೆ ಬರಬಹುದು ಬ್ರದರ್ ನೀವು ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತವೇ ಮೇಲು ಎಂದು ಹೇಳಿದಿರಲ್ಲವೇ ಒಬ್ಬನ ಜನ್ಮದಿನಕ್ಕಿಂತಲೂ ಒಬ್ಬನ ಮರಣ ದಿನವೇ ಲೇಸು ಹೊಂದಿದ್ದೀರಿ ಅದ್ಭುತವಾಗಿ ಆತ್ಮಿಕ ಜೀವಿತ ಪ್ರಾರಂಭಿಸಿದ್ರೂ ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ಆತ್ಮಿಕತೆ ಇಲ್ಲದೆ ಅರ್ಧದಲ್ಲಿಯೇ ಜೀವಿತ ಮುಗಿಸಿದರು ಎಂಬುದಾಗಿ ಎಂದು ಹೇಳಿ ಇಷ್ಟು ಅದ್ಭುತವಾದ ಆತ್ಮಿಕತೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ ಮತ್ತೆ ನೋಹನನ ಸಂಗತಿ ಏನಾಯ್ತು ಇಷ್ಟೊಂದು ಅದ್ಭುತನಾಗಿರುವಂತಹ ಆತ್ಮೀಕನಾಗಿರುವಂತಹ ನೋಹಾನನ ಮುಕ್ತಾಯ ಹೇಗಿತ್ತೆಂದು ತಿಳಿದುಕೊಳ್ಳಲು ಬಯಸುವವರು ಕೈ ತೋರಿಸ್ತೀರಾ ತಿಳ್ಕೊಳ್ಬೇಕೆಂದು ಬಯಸುತ್ತೀರಾ ತಿಳ್ಕೊಳ್ಳುವಂಥವ್ರು ಕೈ ಎತ್ತಿ ಹಾಗಾದರೆ ಗಮನ ಕೊಟ್ಕೇಳ್ರಿ ನಿಮಗೆ ಸೀರಿಯಲ್ ಅಂದರೆ ಬಹಳ ಇಷ್ಟ ಅಲ್ಲವೋ ಭಾಗಭಾಗವಾಗಿ ಸಂಚಿಕೆಯಾಗಿ ನೋಡುವಂಥದ್ದು ಅದಕ್ಕೆ ಈ ಸಂದೇಶ ಭಾಗ ಒಂದು ಭಾಗ ಎರಡು ಎಂಬುದಾಗಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನೋಹಾನನು ಹೇಗೆ ತನ್ನ ಜೀವಿತ ಮುಗಿಸಿದನೆಂದು ಹೇಳಲಿಕ್ಕಿದ್ದೇನೆ ಎಂದು ಭಾವಿಸಿಕೊಳ್ಳಬೇಡಿ ಈ ದಿನವೇ ಮುಗಿಸ್ಲಿಕ್ಕಿದ್ದೇನೆ ರೈಟ್ ಎಷ್ಟೋ ಅದ್ಭುತವಾದ ಆತ್ಮಿಕತೆಯನ್ನು ಮುಂದುವರಿಸುತ್ತಾನೆ ಈ ದಿನ ನಾವು ಭೂಮಿಯ ಮೇಲೆ ಬದುಕಿರುವುದಾದರೆ ಭೂಮಿಯ ಮೇಲೆ ಜಾತಿ ಇರುವುದಾದರೆ ಅದಕ್ಕೆ ಕಾರಣ ಗೊತ್ತಾ ನೋಹಾನನ ನೀತಿಯಾಗಿದೆ ಈ ದಿನ ಭೂಮಿಯ ಮೇಲಿರುವವರು ಅಮೆರಿಕದವರಾಗಿರ್ಬೋದು ಆಸ್ಟ್ರೇಲಿಯಾದವರಾಗಿರ್ಬೋದು ಆಫ್ರಿಕಾದವರಾಗಿರ್ಬೋದು ಇಂಗ್ಲೆಂಡ್ನವರಾಗಿರ್ಬೋದು ಭೂಮಿಯ ಮೇಲೆ ನರಮನುಷ್ಯನೂ ಇರುವುದಾದರೆ ಅದಕ್ಕೆ ಕಾರಣ ಗೊತ್ತಾ ನೋಹಾನನಿಗಿರುವ ಮೂರು ಜನ ಮಕ್ಕಳು ನೋಹಾನನಿಗೆ ಮೂರು ಜನ ಮಕ್ಕಳಿದ್ರು ಶೇಮ್ ಹಾಮ್ ಎಫೆತಾ ಎಂಬುದಾಗಿ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಯಾವುದೇ ದೇಶದವರಾಗ್ಲಿ ಯಾವುದೇ ಗ್ರಾಮದಲ್ಲಿದ್ರೂ ಸರಿ ಅವರೆಲ್ಲಿಂದ ಬಂದಿದ್ದಾರೆ ಎನ್ನುವುದಾದರೆ ಬೈಬಲಿನ ಪ್ರಕಾರ ಶೇಮ್ ಹಾಮ್ ಎಫೇತ ಎನ್ನುವ ಈ ಮೂವರಿಂದಲೇ ಈ ದಿನ ಪ್ರಪಂಚದಲ್ಲಿರುವಂತಹ ಪ್ರತಿ ಮಾನವ ಜಾತಿ ಬೆಳೆದು ಬರಲು ಸಾಧ್ಯವಾಯಿತು ಆ ದಿನ ನೋಹಾನನ ನೀತಿ ತನ್ನ ಕುಟುಂಬ ಕಾಪಾಡಿಕೊಂಡಂತಹ ಅವನ ಆತ್ಮಿಕತೆ ಈ ದಿನ ಮಾನವ ಜಾತಿಗೆ ಆಧಾರವಾಗಿದೆ ಎಂದೋ ಬದುಕಿದ ನೋಹಾನನು ಈ ದಿನವೂ ಕೂಡ ಆಶೀರ್ವಾದಕರವಾಗಿದ್ದಾನೆ ಕಾರಣವೇನೆಂದರೆ ಅವನ ನೀತಿ ಅದೇ ಸಮಯದಲ್ಲಿ ಅದೇ ನೋಹಾನನು ನಮ್ಮೆಲ್ಲರಿಗೆ ಎಚ್ಚರಿಕೆಯಾಗಿ ಕೂಡ ಉಳ್ಕೊಂಡ ಹೇಗೆಂದು ಓದೋಣ ಬನ್ನಿ ದೋಣಿಯೊಳಗಡೆಯಿಂದ ಬಂದ ನೋಹಾನನ ಮಕ್ಕಳಾದ ಶೇಮ್ ಹಾಮ್ ಎಫೇತ ಎನ್ನುವವರು ನಾವೆಯನ್ನು ಕಟ್ಟು ಆ ನಾವೆಯೊಳಗೆ ಪ್ರವೇಶಿಸು ಕುಟುಂಬ ಸಹಿತವಾಗಿ ಹೋಗು ಪ್ರಳಯ ಬಂದಾಗ ನಿಮ್ಮನ್ನು ನಿನ್ನ ಕುಟುಂಬ ರಕ್ಷಿಸುತ್ತೆ ಪ್ರಳಯದಿಂದ ತಪ್ಪಿಸಿ ಬದುಕಿಸುತ್ತದೆ ಎಂದು ದೇವ್ರ್ ಹೇಳಿದ್ದಾರೆ ಆ ದೇವರ ಮಾತನ್ನು ನಂಬಿರುವುದರಿಂದಲೇ ತಾನು ಆ ನಾವೆಯನ್ನು ನಿರ್ಮಿಸಿಕೊಳ್ಳುತ್ತಾನೆ ನಾವೆಯೊಳಗಡೆ ಪ್ರವೇಶಿಸಿ ತನ್ನ ಕುಟುಂಬವನ್ನೆಲ್ಲ ರಕ್ಷಣೆಯೊಳಗಡೆ ನಡೆಸಿಕೊಳ್ಳುತ್ತಾನೆ ಪ್ರಪಂಚದಲ್ಲಿರುವ ಮಾನವ ಜಾತಿಯೆಲ್ಲ ಅಳಿಸಿ ಹಾಕಲ್ಪಟ್ಟಿತು ಆದರೆ ದೇವರ ಮಾತನ್ನು ನಂಬಿ ನಾವೇನು ನಿರ್ಮಿಸಿ ನಾವೆಯೊಳಗೆ ಪ್ರವೇಶಿಸಿರುವ ನೋಹಾನನು ರಕ್ಷಿಸಲ್ಪಟ್ಟನು ದೇವರ ಮಾತನ್ನು ನಂಬಿ ಏಸು ಕ್ರಿಸ್ತನು ಎಂಬ ನಾವೆಯೊಳಗೆ ನೀವು ಪ್ರವೇಶಿಸುವುದಾದರೆ ಪಾಪಿಸ್ಟ ಪ್ರಪಂಚ ನಾಶವಾಗುವ ದಿನದಲ್ಲಿ ನೀವು ಕಾಪಾಡಲ್ಪಡ್ತೀರಿ ರಕ್ಷಿಸಲ್ಪಡುತ್ತೀರಿ ಆ ದಿನ ನಾವೇ ಯಾವ ರೀತಿ ನೋಹಾನನು ಕುಟುಂಬ ರಕ್ಷಿಸಿತ್ತು ಪ್ರಳಯದ ಮಧ್ಯ ಹಾಗೆಯೇ ಈ ದಿನ ನನ್ನ ಕರ್ತನಾದ ಏಸುಕ್ರಿಸ್ತನು ಹಾಗೆಯೇ ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ದೇವ್ರು ಕಳಿಸಿಕೊಟ್ಟಿರುವ ಒಬ್ಬ ಅದ್ಭುತನಾದ ರಕ್ಷಕನಾಗಿದ್ದಾನೆ ಆ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆ ಯೇಸುವಿನೊಳಗೆ ನೀವು ಪ್ರವೇಶಿಸುವುದಾದರೆ ನೀವು ನಾಶವಾಗಿ ನರಕಕ್ಕೆ ಹೋಗುತ್ತಿರುವ ಸಮಾಜದ ಮಧ್ಯ ನಿಮ್ಮ ಜೀವಿತ ನೀವು ರಕ್ಷಿಸಿಕೊಳ್ಳುತ್ತೀರಿ ಕಾಪಾಡಲ್ಪಡುತ್ತೀರಿ ಆ ದಿನ ದೇವರು ಎಚ್ಚರಿಸಿದಾಗ ನೋಹಾನನೇ ಪ್ರಳಯ ಬರಲಿಕ್ಕಿದೆ ನೋಹಾನನೆ ನಾಶನ ಬರ್ಲಿಕ್ಕಿದೆ ನೋಹಾನನೆ ನಾನು ಪಾಪ ಮಾಡಿರುವ ಮನುಷ್ಯರನ್ನೆಲ್ಲ ಶಿಕ್ಷಿಸಲಿಕ್ಕಿದ್ದೇನೆ ಎಂದು ದೇವ್ರು ಹೇಳಿದಾಗ ನೋಹಾನನು ನಂಬಿದ ಇದನ್ನ ನಮ್ಮಲ್ಲಿಯೂ ನಂಬುತ್ತಾ ಇದ್ದೀರಾ ಪ್ರಳಯ ಬರಲಿಕ್ಕಿದೆ ಪಾಪ ಮಾಡಿದ ಪ್ರತಿಯೊಬ್ಬರಿಗೆ ನಾಶನ ಬರಲಿಕ್ಕಿದೆ ನರ್ಕಕ್ಕೆ ಹೋಗುವಂಥವರಾಗಿದ್ದಾರೆ ಎಂದು ಈ ದೀನ ಸೇವಕನ ಮೂಲಕ ದೇವ್ರು ಎಚ್ಚರಿಸುತ್ತಿರುವಾಗ ನಂಬುವಂಥವರು ಎಷ್ಟು ಜನ ಎಂದು ಕೈ ತೋರಿಸ್ತೀರಾ ನಂಬುವಂಥವರು 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 ನಂಬುವಂಥವ್ರು ಹಾಗಾದರೆ ಏನ್ಮಾಡಬೇಕು ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ನೋಹಾನನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಹೇಗೆ ದೇವ್ರು ಹೇಳಿದಂತೆ ಮಾಡಿದ ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ ನೋಹಾನನು ದೇವರು ಹೇಳಿದ ಪ್ರಕಾರವೇ ಮಾಡಿದನು ದೇವರು ನೋಹಾನನಿಗೆ ಹೇಳಿದೆಲ್ಲವೂ ಕೂಡ ಅದನ್ನೇ ನೋಹಾನನು ಮಾಡಿದನು ಫಲಿತವಾಗಿ ತನ್ನ ಕುಟುಂಬ ರಕ್ಷಿಸಿಕೊಂಡನು ಈ ದಿನ ದೇವರು ನಿಮ್ಗೇನು ಹೇಳ್ತಿದ್ದಾರೋ ಅದನ್ನು ಮಾಡಿರಿ ಪ್ರಳಯದಿಂದ ನೀವು ರಕ್ಷಿಸಲ್ಪಡ್ತೀರಿ ನೀವಲ್ಲದೆ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುತ್ತೀರಿ ನೋಹಾನನ್ನು ತನ್ನ ಕುಟುಂಬ ರಕ್ಷಿಸಿಕೊಳ್ತಾನೆ ನಾವೆ ಪ್ರವೇಶಿಸುತ್ತಾನೆ ದೇವ್ರು ಹೇಳಿದಂತೆ ಪ್ರಳಯ ಬರುತ್ತೆ ಭೂಮಿಯನ್ನೆಲ್ಲ ನಾಶ ಮಾಡಿಬಿಡುತ್ತೆ ಆದರೆ ನೋಹಾನನ ಕುಟುಂಬ ಒಂದೇ ಉಳ್ಕೊಳ್ಳುತ್ತೆ ಅವರು ಉಳ್ಕೊಂಡಿರುವುದರಿಂದಲೇ ಶೇಮ್ ಹಾಮ್ ಎಫೇತ ಎಂಬ ಈ ಮೂರು ಜನ ಮಕ್ಕಳ ಮೂಲಕವೇ ಮಕ್ಕಳು ಹುಟ್ಟಿ ಬರ್ತಾರೆ ಅವನ ಸಂತತಿ ಹುಟ್ಟಿ ಬರುತ್ತೆ ಆ ನಂತರ ಮಾನವ ಜಾತಿ ಅವರ ಮುಖಾಂತರವೇ ಬೆಳೆದು ಬರುತ್ತೆ ಈ ದಿನ ನಾವು ನೀವು ಬದುಕಿರುವುದಾದರೆ ಶೇಮ್ನಿಂದಲೋ ಹಾಮನಿಂದಲೋ ಇಲ್ಲವೇ ಎಫೇತನಿಂದಲೋ ಬಂದವರಾಗಿರುತ್ತೇವೆ ಸಾಧಾರಣವಾಗಿ ಹೇಳುವ ಮಾತೇನೆಂದರೆ ನಾವು ಯಾಫೇತಿನಿಂದ ಬಂದಿರುತ್ತೇವೆ ಎನ್ನುವುದು ಬೈಬಲ್ ಪಂಡಿತರ ಅಭಿಪ್ರಾಯ ಯಾವುದೇನೇ ಆಗಿರಲಿ ನಂತರ ಏನಾಯ್ತು ಆದಿಕಾಂಡ ಒಂಬತ್ತು ಹದಿನೆಂಟು ನಾವೆಯೊಳಗಿಂದ ಬಂದ ನೋಹಾನನ ಮಕ್ಕಳಾದ ಶೇಮ್ ಹಾಮ್ ಎಫೇತ್ ಎನ್ನುವರು ಈ ಮೂವರೇ ನೋಹಾನನ ಮಕ್ಕಳು ಇವರ ಸಂತತಿ ಭೂಮಿಯ ಮೇಲೆಲ್ಲ ವ್ಯಾಪಿಸಿತು ನೋಡಿ ಯಾರ ಸಂತಾನ ಶೇಮ್ ಹಾಮ್ ಯಾಫೇತನ ಸಂತಾನವೇ ಭೂಮಿಯ ಮೇಲೆಲ್ಲ ವ್ಯಾಪಿಸಿತು ಇಪ್ಪತ್ತನೇ ವಚನ ನೋಡಿ ನೋಹಾನನು ವ್ಯವಸಾಯ ಮಾಡುವುದನ್ನು ಆರಂಭಿಸಿ ಹೌದು ವ್ಯವಸಾಯ ಮಾಡಬೇಕು ಕುಟುಂಬ ಪೋಷಿಸಬೇಕಾದ್ರೆ ಬೆಳೆ ಬೆಳೆಸಬೇಕು ಹಾಗೆ ಬೆಳೆ ಬೆಳೆಸುವ ಪ್ರಕ್ರಿಯೆಯಲ್ಲಿ ನೋಹಾನನು ಬಹಳ ಕಷ್ಟಪಟ್ಟು ಮಾಡಿದ್ದೇನೆಂದರೆ ವ್ಯವಸಾಯ ಮಾಡಿದ ದ್ರಾಕ್ಷೆ ತೋಟವನ್ನು ಕೂಡ ಹಾಕಿದ ತಪ್ಪೇನಲ್ಲ ದ್ರಾಕ್ಷೆ ತೋಟ ಹಾಕುವುದೇನು ತಪ್ಪಲ್ಲ ದ್ರಾಕ್ಷೆ ತಿನ್ನುವುದೇನು ತಪ್ಪಲ್ಲ ದ್ರಾಕ್ಷರಸ ಕುಡಿಯುವುದು ಕೂಡ ತಪ್ಪಲ್ಲ ದ್ರಾಕ್ಷೆ ತೋಟವನ್ನು ಹಾಕಿದನು ನಂತರ ದ್ರಾಕ್ಷರಸವನ್ನು ಕುಡಿದು ಅಮಲೇರಿದವನಾಗಿ ತನ್ನ ಗುಡಾರದೊಳಗೆ ಬಟ್ಟೆ ಇಲ್ಲದವನಾಗಿ ಮಲಗಿಕೊಂಡ ಇದೇನು ಚೆನ್ನಾಗಿಲ್ಲ ನೋಹಾನನು ರಕ್ಷಿಸಲ್ಪಟ್ಟ ನಂತರ ಕೇಳ್ತಿದ್ದೀರ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಎಷ್ಟು ಜನ ರಕ್ಷಿಸಲ್ಪಟ್ಟಿದ್ದೀರೆಂದು ಕೈ ತೋರಿಸ್ತೀರಾ ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೇನೆ ಎನ್ನುವವರು ಕೈ ತೋರಿಸ್ತೀರಾ ನನ್ನ ಕರ್ತನು ನನ್ನ ಪಾಪ ಕ್ಷಮಿಸಿದ್ದಾರೆ ನನಗೊಂದು ನೂತನ ಜೀವಿತ ಅನುಗ್ರಹಿಸಿದ್ದಾರೆ ಈಗ ನಾನು ದೇವರ ಮಗುವಾಗಿದ್ದೇನೆ ಎನ್ನುವವರು ಕೈ ತೋರಿಸ್ತೀರಾ ರೈಟ್ ರಕ್ಷಿಸಲ್ಪಟ್ಟ ನಂತರ ಉಪದ್ರವಗಳಿಂದ ಕಾಪಾಡಲ್ಪಟ್ಟ ನಂತರ ನೋಹಾನನು ವ್ಯವಸಾಯ ಮಾಡಿದ ತಪ್ಪೇನಲ್ಲ ದ್ರಾಕ್ಷ ತೋಟ ಹಾಕಿದ ತಪ್ಪೇನಲ್ಲ ಆದರೆ ಆ ನಂತರ ಜರುಗಿದೇನು ಆ ದ್ರಾಕ್ಷರಸವನ್ನು ದ್ರಾಕ್ಷೆ ಹಿಂಡಿಕೊಂಡು ಕುಡಿದ್ರೆ ದ್ರಾಕ್ಷರಸವಾಗುತ್ತೆ ಆ ದ್ರಾಕ್ಷರಸವನ್ನು ಒಂದು ವೇಳೆ ಶೇಖರಿಸಿಡುವುದಾದರೆ ಶೇಖರಿಸಿ ಇಟ್ಟಂತಹ ದ್ರಾಕ್ಷರಸ ಏನಾಗುತ್ತೆ ಹುಳಿಯಾಗುತ್ತೆ ಹುಳಿಯಾದ ದ್ರಾಕ್ಷರಸ ಮತ್ತು ಬರುವಂತೆ ಮಾಡುತ್ತೆ ಅಮಲೇರುವಂಥದ್ದಾಗಿರುತ್ತೆ ಅದೇನೋ ಅವನಿಗೇನಿಸಿತೋ ಗೊತ್ತಿಲ್ಲ ದ್ರಾಕ್ಷರಸ ಸಾಕಷ್ಟು ಶೇಖರಿಸಿಟ್ಟು ಶೇಖರಿಸಿಟ್ಟಂತಹ ದ್ರಾಕ್ಷರಸವನ್ನು ಕುಡಿದ ನಂತರ ನೋಹಾನನು ಅಮಲೇರಿದವನಾಗಿ ಎಷ್ಟು ಅಮಲೇರಿದವನಾಗಿದ್ದನು ಗೊತ್ತಾ ಅವನ ಮೈಮೇಲಿನ ಬಟ್ಟೆ ಕೂಡ ಇಲ್ಲದಂತಾಗಿತ್ತು ಹಾಗೆ ವಸ್ತ್ರಹೀನಾಗಿ ಮಲಗಿಕೊಂಡನು ನೋಹ ನನು ಕೊನೆಗೆ ಬರೋಷ್ಟೊತ್ತಿಗೆ ಕುಡುಕನಾದ ಪ್ರಿಯರೇ ಎಷ್ಟು ಘೋರ ನೋಡಿ ಕೊನೆಗೆ ಬರೋಷ್ಟೊತಿಗೆ ಕುಡಿಯುವುದನ್ನು ಆರಂಭಿಸುತ್ತಾನೆ ಇಂಥ ಘೋರ ನೋಡಿ ಆರಂಭಕ್ಕಿಂತಲೂ ಅಂತ್ಯವೇ ಲೇಸು ಒಬ್ಬನ ಜನ್ಮದಿನಕ್ಕಿಂತಲೂ ಒಬ್ಬನ ಮರಣ ದಿನವೇ ಮೇಲು ನೋಹಾನನ ಜೀವಿತ ಜಾಗೃತೆಯಿಂದ ಪರಿಶೀಲಿಸಿ ನೋಡಿ ಆರನೇ ಅಧ್ಯಾಯದಲ್ಲಿ ನೋಹಾನನ ಜೀವಿತದ ಕುರಿತು ನೋಡಿದಿರಲ್ಲವೇ ಆರನೇ ಅಧ್ಯಾಯದಲ್ಲಿ ನೋಡ್ತೇವೆ ಏಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಎಂಟನೇ ಅಧ್ಯಾಯದಲ್ಲಿ ನೋಡ್ತೇವೆ ಒಂಬತ್ತನೇ ಅಧ್ಯಾಯದಲ್ಲಿ ಈಗ ನಾವು ನೋಡ್ತಿದ್ದೇವೆ ನೋಹಾನನ ಕೊನೆಯ ದಿನಗಳ ಕುರಿತು ನಾವು ನೋಡುವಾಗ ಕೊನೆಯವಸ್ಥೆಯ ಕುರಿತು ನೋಡುವಾಗ ಏನು ಕಾಣಿಸುತ್ತದೆ ಎಂದು ಯಾವ ಸಂಘಟನೆ ಕಾಣಿಸುತ್ತದೆ ಎಂದು ನೋಡೋಣ ಬನ್ನಿ ಏಳನೇ ಅಧ್ಯಾಯದಲ್ಲಿ ನೋಹಾನನ ಬಗ್ಗೆ ನೋಡ್ತೇವೆ ಎಂಟನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಒಂಬತ್ತನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ ಕೊನೆಗೆ ನೋಹಾನನ ಬಗ್ಗೆ ಏನ್ ಬರೆಯಲಾಗಿದೆ ಗೊತ್ತಾ ಆನಂತರ ನೋಹಾನನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದವನಾಗಿ ತನ್ನ ಗುಡಾರದಲ್ಲಿ ಬೆತ್ತಲೆಯಾಗಿ ಮಲಗಿದ್ದನು ಇದೇ ಈ ಸಂಘಟನೆ ಕುರಿತಾಗಿ ಮಾತ್ರ ಅಲ್ಲಿದೆ ಬೇರೆ ಯಾವ ಅಲ್ಲಿಲ್ಲ ನೋಹಾನನ ಕುರಿತು ಕೊನೆಯದಾಗಿ ಬರೆಯಲ್ಪಟ್ಟಂತಹ ಕೊನೆದಾಗಿ ಅವನ ಜೀವನದಲ್ಲಿ ಜರುಗಿರುವ ಸಂಘಟನೆ ಯಾವುದಾದರೂ ಇರುವುದಾದರೆ ನೋಹಾನನು ಕುಡಿದವನಾಗಿ ಅಮಲೇರಿದವನಾಗಿ ಬಟ್ಟೆ ಇಲ್ಲದವನಾಗಿ ಅಲ್ಲಿ ಮಲಗಿದ ಇದೂ ಅಲ್ಲಿ ಬರೆಯಲ್ಪಟ್ಟಿದೆ ನಂತರ ನೀವು ಹತ್ತನೇ ಅಧ್ಯಾಯದಲ್ಲಿ ನೋಡ್ತೀರಿ ಅಲ್ಲಿರೋದೇನೆಂದರೆ ಇದು ನೋಹಾನನ ಮಕ್ಕಳಾಗಿರುವ ಶೇಮ್ ಹಾಮ್ ಎಫೇತ ಅವರ ವಂಶಾವಳಿ ಜಲಪ್ರಳಯದ ನಂತರ ಅವರಿಗೆ ಹುಟ್ಟಿರುವ ಸಂತತಿ ಎಂದು ಹೀಗೆ ಅಲ್ಲಿಂದ ನೋಹಾನನ ಮಕ್ಕಳ ಬಗ್ಗೆ ಬರೆಯಲಾಗಿದೆ ನೋಹಾನನು ಕೊನೆಗೆ ಬರೋಷ್ಟೊತ್ತಿಗೆ ನೋಹಾನನ ಕುರಿತಾಗಿ ಒಂದೇ ವಿಷಯ ಬರೆಯಲಾಗಿದೆ ನೋಹಾನನು ತನ್ನ ಕೊನೆಯವಸ್ಥೆಯಲ್ಲಿ ಬಹಳಷ್ಟು ಕುಡಿದು ಅಮಲೇರುವವರೆಗೂ ಕುಡಿದು ಆ ಅಮಲೇರುವಿಕೆ ಮಾಡಿದೆನೆಂದ್ರೆ ಮೈಮೇಲೇ ಬಟ್ಟೆ ಇದೆಯೋ ಇಲ್ಲವೋ ಎಂದು ತಿಳಿಯಲಾರದಷ್ಟರ ಮಟ್ಟಿಗೆ ಕುಡಿದ ಎಷ್ಟು ಘೋರ ನೋಡಿ ಎಷ್ಟು ಘೋರ ಅವನ ವಸ್ತ್ರಹೀನತೆ ಅವನ ಮಗನಿಗೆ ಶಾಪವಾಗಿ ಮಾರ್ಪಟ್ಟಿತ್ತು ಆ ನಂತರ ನೀವು ಓದುವುದಾದರೆ ಅವನ ಮಗ ಶಪಿಸಲ್ಪಟ್ಟ ಮಗನನ್ನು ಶಪಿಸಿ ಆ ನಂತರ ನೋಹಾನನು ತನ್ನ ಜೀವಿತವನ್ನು ಮುಗಿಸುತ್ತಾನೆ ಆನಂತರ ನೋಹಾನನ ಬಗ್ಗೆ ಮತ್ತೆ ಏನು ಕಾಣಿಸಲ್ಲ ನಿಮಗೆ ಕೊನೆಯದಾಗಿ ಕಾಣಿಸಿದ ಸಂಘಟನೆ ಕೊನೆಯದಾಗಿ ನೋಹಾನನ ಕುರಿತು ಬರೆಯಲ್ಪಟ್ಟಿರುವ ಸಂಘಟನೆ ಎಂದರೆ ನೋಹಾನನು ದ್ರಾಕ್ಷರಸವನ್ನು ಕುಡಿದು ಅಮಲೇರಿದವನಾಗಿ ಬತ್ತಲೆಯಾಗಿ ಮಲಗಿಕೊಂಡನು ಅದ್ಭುತವಾದ ಆರಂಭ ಇತ್ತು ಪ್ರಿಯರೇ ಅದ್ಭುತ ಆತ್ಮಿಕನಾಗಿದನು ಪ್ರಿಯರೆ ಕುಟುಂಬವನ್ನೆಲ್ಲ ರಕ್ಷಿಸಿಕೊಂಡ ಪ್ರಿಯರೇ ಆದರೆ ವೃದ್ಧಾಪ್ಯಕ್ಕೆ ಬಂದಾಗ ಕುಡಿಯುವುದನ್ನು ಆರಂಭಿಸುತ್ತಾನೆ ವೃದ್ಧಾಪ್ಯಕ್ಕೆ ಬಂದಾಗ ಕುಡಿದು ಬಟ್ಟೆ ಕೂಡ ಕಿತ್ಕೊಂಡು ಹೋಗುವ ಹಾಗೆ ಅಮಲೇರಿದವನಾದ ಕೆಲವೊಂದು ಸಾರಿ ನಾವು ನೋಡ್ತೇವೆ ಕುಡುಕರು ಬಹಳಷ್ಟು ಕುಡಿದು ಕುಡಿದ ಮತ್ತಿನಲ್ಲಿ ಲುಂಗಿ ಬಿಚ್ಕೊಳ್ಳೋದಾಗ್ಲಿ ಕುಡಿದ ಮತ್ತಿನಲ್ಲಿ ಅರ್ಧನಗ್ನವಾಗಿ ಮಲಗಿರುವುದಾಗ್ಲಿ ರೋಡ್ ಪಕ್ಕದಲ್ಲಿಯೇ ಬಿದ್ದಿರುವುದಾಗ್ಲಿ ಸಾಧಾರಣವಾಗಿ ನಾವು ನೋಡ್ತೇವೆ ಆದರೆ ಇಂತಹ ಅದ್ಭುತನಾದ ಆತ್ಮೀಕನು ಕುಡಿದು ಅಮಲೇರಿದವನಾಗಿ ವಸ್ತ್ರಹೀನಾಗಿ ಬಟ್ಟೆ ಇಲ್ಲದವನಾಗಿ ಬಿದ್ದಿರುವುದು ಎಷ್ಟು ಘೋರ ನೋಡಿ ಸಹೋದರ ಸಹೋದರಿಯರೇ ಹೇಳಬೇಡಿರಿ ನಾನು ಪರಿಶುದ್ಧನಾದ್ದರಿಂದ ಸಾಯುವವರೆಗೂ ಪರಿಶುದ್ಧನಾಗಿಯೇ ಇರುತ್ತೇನೆಂದು ಹೇಳಬೇಡಿ ನಾನು ಬಿದ್ದೋಗೋದಿಲ್ಲ ನಾನು ಆ ದೇವರಿಂದ ದೂರ ಆಗೋದಿಲ್ಲ ಏನನ್ಕೊಂಡಿದ್ದೀರಿ ನನಗಾತ್ಮ ಇದೆ ಎಂದು ಇಂತಹ ಮಾತೇನು ಹೇಳಬೇಡಿ ಆತ್ಮ ಹೊಂದಿಕೊಂಡಿದ್ದೇನೆ ಅಭಿಷೇಕ ಹೊಂದಿಕೊಂಡಿದ್ದೇನೆ ಹಾಗಾಗಿ ನಾನು ಬಿದ್ದೋಗಲ್ಲ ಎಂದು ಹೀಗೆ ಮೂರ್ಖತ್ವದಿಂದ ಮಾತಾಡಬೇಡಿ ನೋಹಾನನಂಥವನೇ ಕೊನೆಗೆ ಬರೋಷ್ಟೊತ್ತಿಗೆ ನಿರ್ಲಕ್ಷ್ಯದಿಂದ ಜೀವಿಸಿ ದ್ರಾಕ್ಷರಸ ಸೇವಿಸಿ ಅಮಲೇರಿದವನಾಗಿ ಹಾಗೇ ಬಿದ್ದಿರುತ್ತಾನೆ ಅವನ ಬಗ್ಗೆ ಕೊನೆದಾಗಿ ಕಾಣಿಸಿದ ಸಂಘಟನೆ ಅದೇ ಪ್ರತಿಯೊಬ್ಬರೂ ನಾವು ಮಾಡಬೇಕಾದ ಪ್ರಾರ್ಥನೆಯನ್ನು ಗೊತ್ತಾ ದೇವರೇ ಈ ದಿನ ಚೆನ್ನಾಗಿದ್ದೇವೆ ಆದರೆ ಹೇಗೆ ನಮ್ಮ ಯಾತ್ರೆ ಮುಗಿಸುವವರಾಗಿದ್ದೇವೆ ಈ ದಿನ ನಾವು ಆತ್ಮೀಕರಾಗಿದ್ದೇವೆ ಈ ದಿನ ಪರಿಶುದ್ಧರಾಗಿ ಜೀವಿಸುತ್ತಿದ್ದೇವೆ ಈ ದಿನ ಪ್ರಭುವಿನ ನಿಕಟತೆಯಲ್ಲಿ ಜೀವಿಸ್ತಿದ್ದೇವೆ ಈ ದಿನ ನಮ್ಮಲ್ಲಿರುವ ಲೋಪ ಗ್ರಹಿಸಿಕೊಂಡು ಅವುಗಳನ್ನು ಸರಿಪಡಿಸಿಕೊಳ್ತಿದ್ದೇವೆ ಚೆನ್ನಾಗಿದೆ ಆದರೆ ವೃದ್ಧಾಪ್ಯಕ್ಕೆ ಬಂದ ನಂತರ ಹೇಗೆ ಇರುವವರಾಗಿದ್ದೇವೆ ಎಂತಹ ಆತ್ಮಿಕತೆಯಲ್ಲಿ ನಮ್ಮ ಜೀವಿತ ಮುಗಿಸುವಂತವರಾಗಿದ್ದೇವೆ ಎನ್ನುವುದು ಬಹಳ ಬಹಳ ಅವಶ್ಯಕ ಈ ದಿನ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವಂಥದ್ದು ಪ್ರತಿದಿನ ಪ್ರತಿಯೊಬ್ಬರೂ ಮಾಡಬೇಕಾದ ಪ್ರಾರ್ಥನೆಯನ್ನು ಗೊತ್ತಾ ಕರ್ತನೇ ನನಗೆ ಒಂದು ಒಳ್ಳೆ ಮುಕ್ತಾಯ ದೇವರೇ ದೊಡ್ಡ ದೊಡ್ಡ ಭಕ್ತರೇ ಹೇಳಿದೇನಲ್ಲವೇ ನಾಲ್ಕು ಜನರನ್ನು ನಿಮಗೆ ಪರಿಚಯಿಸ್ತೇನೆಂದು ದೊಡ್ಡ ದೊಡ್ಡ ಭಕ್ತರೇ ಮುಕ್ತಾಯದಲ್ಲಿ ಘೋರವಾಗಿ ವಿಷಾದಕರವಾಗಿ ಮುಕ್ತಾಯಗೊಳಿಸಿದ್ರು ಅವರೆಲ್ಲ ಅದ್ಭುತರಾದ ಆತ್ಮಿಕರೇ ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ಆತ್ಮಿಕತೆಯನ್ನು ಕಳೆದುಕೊಂಡು ಆತ್ಮಿಕ ಹೀನರಾಗಿ ತಯಾರಾಗಿ ಅವಮಾನಕರವಾದ ಮರಣವನ್ನು ತಂದುಕೊಂಡ್ರು ಹಾಗೆ ನಾವು ಕೂಡ ಆಗಲಾರದೆ ಇರಬೇಕಾದ್ರೆ ಇಂಥವರ ಜೀವಿತವನ್ನು ನೋಡಿ ಎಚ್ಚರಿಕೆಯನ್ನು ತಂದುಕೊಳ್ಳೋಣ ಯಾಕೆ ದೇವ್ರಿದೆಲ್ಲ ಬರೆಸಿಟ್ಟಿದ್ದಾರೆ ಗೊತ್ತಾ ನಾವು ಎಚ್ಚರಗೊಳ್ಳುವುದಕ್ಕಾಗಿ ನೋಹಾನನು ನೀತಿವಂತನೆ ಯಥಾರ್ಥವಂತನೇ ಆದರೆ ಕೊನೆಗೆ ಬರುಷ್ಟತಿಗೆ ಕುಡುಕನಾದ ಇದಿನ ನಮ್ಮಲ್ಲಿಯೂ ಅಂಥವರಿದ್ದೀರಾ ನಿಮ್ಮ ಪ್ರಾರಂಭ ಚೆನ್ನಾಗಿದೆ ನಿಮ್ಮ ಆತ್ಮಿಕತೆ ಅದ್ಭುತವಾಗಿದೆ ರಕ್ಷಿಸಲ್ಪಟ್ಟಿದ್ದೀರಿ ದೀಕ್ಷ ಸ್ನಾನ ತಗೊಂಡಿದ್ದೀರಿ ವೈರಾಗ್ಯದಿಂದ ಕರ್ತನಿಗಾಗಿ ಜೀವಿಸಿದೀರಿ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದೀರಿ ಆದರೆ ಈ ದಿನ ನೋಡಿದ್ರೆ ಆತ್ಮಿಕತೆಯನ್ನು ಕಳ್ಕೊಂಡಿದ್ದೀರಿ ಏನಾಯ್ತು ನಿಮ್ಮ ಪ್ರಾರ್ಥನೆ ಏನಾಯ್ತು ನಿಮ್ಮ ಆತ್ಮಿಕತೆ ಯಾಕೆ ನೀವು ಸಾಕ್ಷಿ ಹೇಳ್ತಾ ಇಲ್ಲ ಯಾಕೆ ನೀವು ಸಭೆಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಯಾಕೆ ನೀವು ಮೊಳಕಾಲು ಊರ್ತಾ ಇಲ್ಲ ಯಾಕೆ ನೀವು ಬೈಬಲ್ ಓದುತ್ತಾ ಇಲ್ಲ ಯಾಕೆ ಕರ್ತನಿಗೋಸ್ಕರ ಈ ದಿನ ವೈರಾಗ್ಯದಿಂದ ಜೀವಿಸ್ಲಿಕ್ಕಾಗ್ತಿಲ್ಲ ಏನಾಯ್ತು ನಿಮ್ಮ ಆತ್ಮಿಕತೆ ಹಾಳಾಗಿ ಹೋಯ್ತು ಏನಾಯ್ತು ನಿಮ್ಮ ಸಾಕ್ಷಿ ಮಲಿನವಾಗಿ ಹೋಯ್ತು ಏನಾಯ್ತು ನಿಮ್ಮ ಪರಿಶುದ್ಧತೆ ಹಾಳಾಗಿ ಹೋಯ್ತು ಜಾಗ್ರತೆ ಒಂದು ವೇಳೆ ನಿಮ್ಮ ಆತ್ಮಿಕ ಜೀವಿತದ ಗ್ರಾಫ್ ದಿನೇ ದಿನೇ ಕೆಳಗಿಳಿಯುತ್ತಾ ಇರುವುದಾದರೆ ಜಾಗ್ರತೆ ನೀವು ಪತನಾವಸ್ಥೆಗೆ ಹೋಗ್ತಿದ್ದೀರಿ ನಿಮ್ಮ ಸಾಕ್ಷಿ ನಿಮ್ಮ ಸಂತಾನ ನಾಶವಾಗುವಂಥದ್ದಾಗಿದೆ ಆ ರೀತಿ ಜರುಗದೇ ಇರಬೇಕಾದ್ರೆ ಈ ದಿನ ಖಂಡಿತವಾಗಿ ಈ ಸಂದೇಶ ಕೇಳಿದ ಮೇಲೆ ಏಸಯ್ಯ ನೋಹಾನ್ ದೊಡ್ಡ ನೀತಿವಂತನೇ ತನ್ನ ಆತ್ಮಿಕ ಜೀವಿತವನ್ನು ನಿರ್ಲಕ್ಷ್ಯ ಮಾಡಿದ ದ್ರಾಕ್ಷರಸ ಕುಡಿಯುವುದೇನು ತಪ್ಪಲ್ಲ ಹುಳಿಯಾದ ದ್ರಾಕ್ಷರಸ ಕುಡಿಯುವುದು ತಪ್ಪು ಹುಡುಗಿಯರೊಂದಿಗೆ ಮಾತಾಡುವುದು ತಪ್ಪಲ್ಲ ಅನವಶ್ಯಕವಾದ ಪರಿಚಯ ತಪ್ಪು ಹುಡುಗರೊಂದಿಗೆ ಮಾತಾಡುವುದು ತಪ್ಪಲ್ಲ ಅನವಶ್ಯಕವಾದ ಪರಿಚಯ ತಪ್ಪು ಉದ್ಯೋಗ ಮಾಡುವ ಸ್ಥಳದಲ್ಲಿ ಬೇರೆ ಸ್ತ್ರೀ ಪುರುಷರೊಂದಿಗೆ ಮಾತಾಡುವುದು ತಪ್ಪಲ್ಲ ಅವರೊಂದಿಗೆ ಸಡಿಲಾಗಿರುವುದು ತಪ್ಪು ಈ ದಿನ ನಿಮ್ಮ ಜೀವಿತದಲ್ಲಿ ಯಾವ ತಪ್ಪನ್ನು ನೀವು ಇರಲು ಬಿಡುತ್ತಾ ಇದ್ದೀರೋ ಜರುಗಿಸುತ್ತಾ ಇದ್ದೀರೋ ಅದಕ್ಕೆ ಈ ದಿನ ನೀವು ಫುಲ್ ಸ್ಟಾಪ್ ಹಾಕಬೇಕು ಯಾವುದೆಲ್ಲ ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡ್ತಾ ಇದೆಯೋ ನಿಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡ್ತಾ ಇದೆಯೋ ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡ್ತಾ ಇದೆಯೋ ಯಾವ ವ್ಯಕ್ತಿ ನಿಮಗೆ ಅಪಾಯಕರವಾಗಿದ್ದಾನೋ ನಿಮ್ಮ ಕ್ಯಾರೆಕ್ಟರ್ ಅಸೆಸನೇಟ್ ಮಾಡುವಂಥವನಾಗಿದ್ದಾನೋ ಆ ವ್ಯಕ್ತಿಯನ್ನು ಅಂತಹ ವ್ಯವಹಾರವನ್ನು ನೀವು ದೂರ ಮಾಡಲೇಬೇಕು ಒಂದು ವೇಳೆ ನೀವು ದೂರ ಮಾಡದೇ ಇರುವುದಾದರೆ ಈಗೋ ನಿಮ್ಮ ಬದುಕು ಕೂಡ ಹೀಗೆ ತಯಾರಾಗುತ್ತೆ ಅದಕ್ಕೆ ದೇವರು ಹೇಳ್ತಿದ್ದಾರೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನಾಶ ಮಾಡುವಂತಹ ಒಂದು ಭಯಂಕರವಾದ ಸಂಗತಿ ಜೊತೆ ಇಟ್ಕೊಂಡಿದ್ದೀರಿ ಜಾಗ್ರತೆ ಅದು ನಿಮ್ಮನ್ನು ಬೀಳಿಸುವಂತದಾಗಿದೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡುವಂತಹ ಪಾಪವನ್ನು ನಿಮ್ಮ ಕೊರಳಿಗೆ ಸುತ್ತಿಕೊಂಡಿದ್ದೀರಿ ಜಾಗ್ರತೆ ಅದು ನಿಮ್ಮನ್ನು ನಾಶ ಮಾಡಲಿಕ್ಕಿದೆ ಯಾವುದನ್ನು ನೀವು ಕೊರಳಿಗೆ ಸುತ್ತಿಕೊಂಡಿದ್ದೀರೋ ಯಾವುದನ್ನು ನೀವು ಯಾರಿಗೂ ಗೊತ್ತಾಗದಂತೆ ಭುಜದ ಮೇಲೆ ಹಾಕಿಕೊಂಡು ಹೊತ್ತುಕೊಂಡು ಹೋಗ್ತಾ ಇದ್ದೀರೋ ಅದೇ ನಿಮ್ಮ ಜೀವಿತ ನಾಶ ಮಾಡುವಂತದಾಗಿದೆ ಮುಗಿಸುತ್ತಿದ್ದೇನೆ ಒಂದು ದಿನ ನಾವೇ ಒಳಗೆ ಪ್ರಯಾಣ ಮಾಡುವಂಥವರು ಒಳಗೆ ಪ್ರಯಾಣ ಮಾಡ್ತಿರುವಾಗ ಆ ನಾವೇಲಿ ಕೆಲಸ ಮಾಡುವವನೊಬ್ಬನಿದ್ದ ಅವನಿಗಿರುವ ಆಸೆ ಏನೆಂದರೆ ನಾವೇ ಒಳಗೆ ಕೆಲಸ ಮಾಡ್ತಾ ಇದ್ರೂ ಅವನಿಗಿರುವ ಆಸೆ ಏನೆಂದ್ರೆ ಬೆಂಜ್ ಕಾರ್ ಕೊಳ್ಕೊಳ್ಬೇಕು ಬೆಂಜ್ ಕಾರಲ್ಲಿ ತಿರುಗಾಡ್ಬೇಕಂತೆ ಅದು ಅವನ ಕೋರಿಕೆ ನಾವೇ ಒಳಗಡೆ ಅನೇಕ ಜನ ಪ್ರಯಾಣ ಮಾಡುವಾಗ ನಾವೇ ಓಡಿಸುವ ಕ್ಯಾಪ್ಟನ್ ಸಡನ್ ಆಗಿ ಪ್ರತ್ಯಕ್ಷನಾಗಿ ವಾರ್ನಿಂಗ್ ಬೆಲ್ಲನ್ನು ಒತ್ತುತ್ತಾನೆ ಎಲ್ಲರೂ ಏನಾಯ್ತು ಏನಾಯ್ತು ಎಂದು ಕೇಳಿದಾಗ ಕ್ಯಾಪ್ಟನ್ ಹೇಳ್ತಾನೆ ನಾವೇ ಮುಳುಗಿ ಹೋಗ್ಲಿಕ್ಕಿದೆ ಎಂದ ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಎನ್ನು ಮತ್ತು ನಾವೆಲ್ಲಿರುವ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಪಕ್ಕದಲ್ಲಿ ಲೈಫ್ ಬೋಟ್ಸ್ ಇವೆ ಅಂದ್ರೆ ಚಿಕ್ಕ ಚಿಕ್ಕ ದೋಣಿಗಳಿವೆ ಆ ಚಿಕ್ಕ ಚಿಕ್ಕ ದೋಣಿಗಳನ್ನು ನಾನು ರಿಲೀಸ್ ಮಾಡ್ತಿದ್ದೇನೆ ಅನವಶ್ಯಕವಾಗಿ ನೀವು ನಿಮ್ಮಲ್ಲಿರುವ ಅಮೂಲ್ಯವಾದ ವಸ್ತುಗಳನ್ನು ವಸ್ತ್ರಗಳನ್ನು ನೀವು ಹೊತ್ತುಕೊಂಡು ಹೋಗಬೇಡಿರಿ ಯಾಕೆಂದರೆ ಆ ದೋಣಿ ಭಾರತಾಳದೆ ಮುಳುಗಿ ಹೋಗುತ್ತೆ ನಿಮ್ಮ ಪ್ರಾಣ ಇಲ್ಲಿಂದ ಹೋಗಿರಿ ನೀವು ಬದುಕಿರುವುದಾದರೆ ಏನು ಬೇಕಾದರೂ ಸಂಪಾದಿಸಬಹುದು ಎಂದು ಹೇಳಿದಾಗ ಆ ಮಾತು ಕೇಳಿರುವಂತಹ ಆ ನಾವೆಯಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರೂ ಕೂಡ ಹಿಂದಕ್ಕೆ ತಿರುಗಿ ನೋಡಲಾರದಂತೆ ತಕ್ಷಣವೇ ಹೋಗಿ ಈ ನಾವೆಯಿಂದ ಆ ದೋಣಿಯೊಳಗಡೆ ಜಿಗಿದ್ರು ಈ ನಾವೆಯೊಳಗಡೆಯಿಂದ ಆ ದೋಣಿಯೊಳಗಡೆ ಹೋದ್ರು ಹೀಗೆ ಎಲ್ಲರೂ ಜಿಗಿಯುತ್ತಾ ಜಿಗಿಯುತ್ತಾ ಇರುವಾಗ ಈ ನಾವೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಆ ಎಲ್ಲಾ ಪ್ರಯಾಣಿಕರ ಬೆಲೆ ಬಾಳುವ ವಸ್ತುಗಳನ್ನು ವಸ್ತ್ರಗಳನ್ನು ಅವರವರ ಕೋಣೆಯೊಳಗಡೆ ಹಾಗೆ ಬಿದ್ದಿರುವಾಗ ಇವನಿಗೆಲ್ಲಿಲ್ಲದ ಕೋರಿಕೆ ಉಂಟಾಯ್ತು ಬಹಳ ದಿನದಿಂದ ಬೆಂಚ್ ಕಾರ್ ಕೊಂಡುಕೊಳ್ಳುವ ಆಸೆ ಇತ್ತು ಈಗ ಪ್ರಯಾಣಿಕರೆಲ್ಲ ತಮ್ಮ ವಸ್ತ್ರಗಳನ್ನು ವಸ್ತುಗಳನ್ನು ಬಂಗಾರವನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇಂಥಾವಕಾಶ ಮತ್ತೆಲ್ಲಿ ನನಗೆ ಸಿಗುತ್ತೆ ಎಂದು ಯೋಚಿಸಿ ಅಲ್ಲಿ ಕಾಣಿಸಿರುವ ದುಡ್ಡನೆಲ್ಲ ಸಿಕ್ಕಿದ ಆಭರಣಗಳೆಲ್ಲ ತಕೊಂಡು ಗಂಟು ಕಟ್ಕೊಳ್ತಾ ಇದ್ದ ಹಾಗೆ ಗಂಟು ಕಟ್ಕೊಳ್ಳುವ ಸಮಯಬಹುದು ತನ್ನ ಪ್ರಾಣ ಕಾಪಾಡಿಕೊಳ್ಳಬೇಕಾದ ಸಮಯ ಅದು ಅವೆಲ್ಲ ಗಬಗಬ ಗಬಗಬ ಅಂತ ಒಂದು ಚೀಲದಲ್ಲಿ ಹಾಕಿಕೊಂಡು ಆ ಚೀಲ ತನ್ನ ಕೊರಳಿಗೆ ಕಟ್ಟಿಕೊಂಡ ಆ ಭಾರದ ನಿಮಿತ್ತ ಅವನಿಗೆ ನಡೆಯುವುದು ಕಷ್ಟ ಆದಾಗ್ಯೂ ಕೂಡ ಚೀಲ ಹೊತ್ಕೊಂಡು ನಡೆಯುತ್ತಾ ಇದ್ದ ಹಾಗೆ ನಡೆಯುತ್ತಾ ನಡೆಯುತ್ತಾ ಆ ನಾವೆಯೊಳಗಡೆಯಿಂದ ಕೆಳಗಿರುವ ದೋಣಿಯೊಳಗೆ ಕೆಳಗಿರುವ ದೋಣಿಯಲ್ಲಿ ಜಿಗಿಯಬೇಕು ಇವನೇ ಕೊನೆ ವ್ಯಕ್ತಿಯಾಗಿದ್ದ ಈ ನಾವೇಯಿಂದ ದೋಣಿಯೊಳಗೆ ಜಿಗಿಯುವವನಾಗಿದ್ದ ಅವನ್ ಮೇಲೇನಿತ್ತು ಏನಿತ್ತು ದೊಡ್ಡದೊಂದು ಚೀಲ ಇತ್ತು ಆ ಭಾರದ ಚೀಲ ಅವನೇ ಕೊರಳಿಗೆ ಇಲ್ಲದೇ ಆದರೆ ಚೆನ್ನಾಗಿ ದೋಣಿಯೊಳಗೆ ಜಿಗಿತಿದ್ದ ರಕ್ಷಿಸಲ್ಪಡ್ತಿದ್ದ ಏನ್ ಪರವಾಗಿಲ್ಲ ಜಿಗಿಯುತ್ತೇನೆ ಅಂದ್ಕೊಂಡು ತಕ್ಷಣ ಜಿಗಿಯಲು ಹೋದ ಅವನ ಕೊರಳಿಗೆ ಸುತ್ತಿಕೊಂಡಿರುವ ಭಾರ ಮಾಡಿದೆಯೇನ್ ಗೊತ್ತಾ ಆ ಕಡೆ ಹೋಗದಂತೆ ಸಮುದ್ರದಲ್ಲಿ ಬೀಸಾಡಿತು ಎಲ್ಲರ ಕಣ್ಮುಂದೆಯೇ ಸಮುದ್ರದೊಳಗೆ ಬಿದ್ದ ಆಭರಣದ ಆಚಲವೇ ಅವನ ಕೊರಳಿಗೆ ಸುತ್ತುಕೊಂಡ ದುರಾಸೆಯಾಗಿತ್ತು ಅವನನ್ನು ಅರ್ಧದಲ್ಲಿ ಆಕಸ್ಮಿಕವಾಗಿ ಸಾಯಿಸಿತ್ತು ಪ್ರಿಯರೇ ರಕ್ಷಿಸಲ್ಪಡುವುದಕ್ಕಾಗಿ ಅವನ ಕಣ್ಮುಂದೆಯೇ ಅವಕಾಶವಿತ್ತು ಪ್ರಾಣ ಕಾಪಾಡಿಕೊಳ್ಳುವುದಕ್ಕಾಗಿ ಅವನಿಗೆ ಚಾನ್ಸ್ ಇತ್ತು ಪ್ರಶಾಂತವಾಗಿ ಸುಲಭಕರವಾಗಿ ಅವನು ದಡಕ್ಕೆ ಸೇರುವುದಕ್ಕಾಗಿ ಅವನಿಗೆ ಒಂದು ಅವಕಾಶ ಇತ್ತು ಅಲ್ಲಿ ಆ ವ್ಯವಸ್ಥೆ ಇತ್ತು ಆದರೆ ಅವನಿಗಿರುವ ದುರಾಸೆ ಅವನಿಗೆ ದಡ ಸೇರಲಾರದಂತೆ ಮಾಡಿತು ಸಹೋದರ ಸಹೋದರಿಯರೇ ದೇವರು ಕೂಡ ಏರ್ಪಡಿಸಿಟ್ಟಿದ್ದಾರೆ ಈ ಪ್ರಪಂಚ ಮುಳುಗಿ ಹೋಗ್ಲಿಕ್ಕಿದೆ ಈ ಪ್ರಪಂಚ ನಾಶವಾಗ್ಲಿಕ್ಕಿದೆ ಪಾಪದಿಂದ ತುಂಬಿಕೊಂಡಿರುವ ಈ ಭೂಮಿ ಒಂದಲ್ಲ ಒಂದು ದಿವಸ ನಾಶವಾಗುವಂತದ್ದಾಗಿದೆ ಹಾಗೆ ನಾಶವಾಗುತ್ತಾ ಇರುವಾಗ ದೇವರು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನು ಎನ್ನುವಂತಹ ನಾವೆಯನ್ನು ನಿಮಗಾಗಿ ಕಳಿಸಿಕೊಟ್ಟಿದ್ದಾರೆ ನೀವು ಇದ್ದ ಸ್ಥಿತಿಯಲ್ಲಿಯೇ ಆತನನ್ನು ಆಶ್ರಯಿಸುವುದಾದರೆ ನೀವು ಬದುಕುತ್ತೀರಿ ಆಚೆ ದಡಕ್ಕೆ ಸೇರುತ್ತೀರಿ ಆತನನ್ನು ಆಶ್ರಯಿಸುವ ಪ್ರಕ್ರಿಯೆಯಲ್ಲಿ ಲೋಕವನ್ನಾಗಲಿ ಪಾಪವನ್ನಾಗಲಿ ಗಂಟು ಕಟ್ಟಿಕೊಂಡು ನಿಮ್ಮ ಮೇಲೆ ಹೊತ್ತುಕೊಂಡು ನೀವು ರಕ್ಷಣೆ ಹೊಂದಬೇಕು ಎನ್ನುವುದಾದರೆ ಅದು ಸಾಧ್ಯವೇ ಇಲ್ಲ ನೀವು ಬದುಕಬೇಕು ಆಚೆ ದಡಕ್ಕೆ ಸೇರಬೇಕಾದ್ರೆ ಏನ್ಮಾಡಬೇಕು ಕಣ್ಣಿನ ಆಸೆ ಶರೀರದ ಆಸೆ ಬಾಳಿನ ಡಂಬ ನಿಮ್ಮ ನೆರಳಿನ ಸಮೀಪಕ್ಕೂ ಬರಗೊಡಿಸದೆ ಯೇಸುವಿನ ಬಳಿಗೆ ಸೇರಬೇಕು ಆ ವ್ಯಕ್ತಿ ಏನ್ಮಾಡಿದ ಅಕ್ರಮವಾಗಿ ದುಡ್ಡು ಸಂಪಾದಿಸಿ ಅನ್ಯಾಯದಿಂದ ದುಡ್ಡು ಗಂಟು ಕಟ್ಕೊಂಡು ತನ್ನ ಕೊರಳಿಗೆ ಸುತ್ತುಕೊಂಡು ರಕ್ಷಿಸಲ್ಪಡಬೇಕೆಂದು ಆಸೆ ಪಟ್ಟಾದರೆ ಯಾವುದನ್ನು ತನ್ನ ಕೊರಳಿಗೆ ಸುತ್ತಿಕೊಂಡನೋ ಅದೇ ಅವನ ಪ್ರಾಣ ತೆಗೆದುಹಾಕಿತ್ತು ಈ ದಿನ ಯಾವುದನ್ನು ನಿಮ್ಮ ಕೊರಳಿಗೆ ಸುತ್ತಿಕೊಂಡಿದ್ದೀರೋ ಯಾವ ಅಪವಿತ್ರವಾದ ಕಾರ್ಯ ಯಾವ ಅಪವಿತ್ರವಾದ ಸಂಬಂಧ ಅಕ್ರಮ ಸಂಬಂಧ ಅಪವಿತ್ರವಾದ ಸ್ನೇಹ ಅನ್ಯಾಯದ ಸಂಪಾದನೆ ಹೀಗೆ ಯಾವುದನ್ನು ನೀವು ಕೊರಳಿಗೆ ಸುತ್ತಿಕೊಂಡಿದ್ದೀರೋ ಅದೇ ನಿಮ್ಮನ್ನು ನಾಶ ಮಾಡಲಿಕ್ಕಿದೆ ಪರಲೋಕಕ್ಕೆ ಸೇರಿಸಲಾರದಂತೆ ಅರ್ಧದಲ್ಲಿಯೇ ನಿಮ್ಮನ್ನು ನಾಶ ಮಾಡುವಂತದಾಗಿದೆ ಅದಕ್ಕೆ ಈ ದಿನ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತಾಡ್ತಿದ್ದಾರೆ ನೀವು ಬದುಕಬೇಕು ನೀವು ಬದುಕುವುದಕ್ಕೋಸ್ಕರವೇ ನನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದೇನೆ ನಿಮ್ಮನ್ನು ರಕ್ಷಿಸುವಂತಹ ಒಂದು ನಾವೇ ನಿಮ್ಮನ್ನು ಆಚೆದಡಿಕೆ ಸೇರಿಸುವಂತಹ ಒಂದು ನಾವೇ ಇದೇ ಆ ನಾವೆಯೊಳಗೆ ನೀವು ಸೇರಬೇಕಾದರೆ ಕೊರಳಿಗೆ ಸುತ್ತಿರುವ ನಿಮ್ಮ ಜೀವಿತಕ್ಕೆ ಮುಚ್ಚಿಕೊಂಡಿರುವ ಪ್ರತಿ ಪಾಪವನ್ನು ನೀವು ಬಿಟ್ಟು ಬಿಡಿರಿ ಬಂದು ಆ ನಾವೆಯೊಳಗೆ ಸೇರಿಕೊಳ್ಳಿರಿ ಇಲ್ಲವೇ ಯೇಸುವಿನ ಬಳಿಗೆ ಬಂದು ಸೇರಿಕೊಳ್ಳಿರಿ ಪ್ರಶಾಂತವಾಗಿ ಆಚೆದಡಿಕೆ ಅಂದರೆ ಪರಲೋಕಕ್ಕೆ ಸೇರಿಸುತ್ತಾರೆ ಇದನ್ನು ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ ಬಿಟ್ಟು ಯಾವುದನ್ನು ಕಟ್ಟಿಕೊಂಡಿದ್ದೀರೋ ಯಾವುದರಿಂದ ನಿಮ್ಮನ್ನು ನೀವು ಬಂಧಿಸಿಕೊಂಡಿದ್ದೀರೋ ಯಾವುದನ್ನು ಈ ದಿನದವರೆಗೂ ನೀವು ಹೊತ್ತುಕೊಂಡು ಬರ್ತಾ ಇದ್ದೀರೋ ಅದನ್ನು ಈ ಸಮಯದಲ್ಲೇ ಬಿಟ್ಟು ದೇವರು ನಿಮ್ಮನ್ನು ರಕ್ಷಿಸಬೇಕೆಂದು ಆಶಿಸುತ್ತಿದ್ದಾರೆ ಸಂದೇಶ ಕೇಳಿದ ನಂತರ ಸಹೋದರ ಸಹೋದರಿಯರೇ ಆ ವ್ಯಕ್ತಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ರಕ್ಷಿಸಲ್ಪಡುತ್ತಿದ್ದ ಏನನ್ನು ಮಾಡಿ ಎಲ್ಲರ ಹಾಗೆ ಈ ಲೋಕಕ್ಕೆ ಸಂಬಂಧಪಟ್ಟವುಗಳನ್ನೆಲ್ಲ ಬಿಟ್ಟು ಬಿಡುವುದಾದರೆ ಆದರೆ ಅವನೇನ್ ಮಾಡಿದ ಗೊತ್ತಾ ಲೋಕ ಸಂಬಂಧವಾದ ಆಸೆಗಳನ್ನು ಹೊತ್ತುಕೊಂಡು ಹೋದ ಅದೇ ಅವನನ್ನು ನಾಶ ಮಾಡಿತು ಒಂದು ಹೆಜ್ಜೆ ಹಾಕಿದರೆ ರಕ್ಷಿಸಲ್ಪಡ್ತಿದ್ದ ಆದರೆ ಆ ಸಮಯದಲ್ಲಿ ತಾನು ಚೀಲದಲ್ಲಿ ಕಟ್ಕೊಂಡಿರೋದೇ ಮೂಟೆ ಕಟ್ಕೊಂಡಿರೋದೇ ಅವನನ್ನು ಮುಳುಗಿಸಿಬಿಟ್ಟಿತು ಈ ದಿನ ಒಂದು ಹೆಜ್ಜೆ ನೀವು ಮುಂದೆ ಹಾಕೋದಾದರೆ ಪರಲೋಕಕ್ಕೆ ಹೋಗ್ತೀರಿ ನೀವು ಮಾಡಬೇಕಾದದೆಲ್ಲ ಒಂದೇ ನೀವಿದ್ದ ಸ್ಥಿತಿಯಲ್ಲಿಯೇ ಯೇಸುವಿನ ಬಳಿಗೆ ಬಂದ್ರೆ ಸಾಕು ನೀವು ಹೊಂದಿಕೊಂಡಿರುವ ಪಾಪಿಷ್ಟ ಅಭ್ಯಾಸಗಳನ್ನು ಚಟಗಳನ್ನು ಕೆಲಸಗಳನ್ನು ಕೃತ್ಯಗಳನ್ನು ಬಿಟ್ಟು ಯೇಸುವಿನ ಬಳಿಗೆ ಸೇರಿಕೊಂಡ್ರೆ ಸಾಕು ಆತನು ನಿಮ್ಮನ್ನು ರಕ್ಷಿಸುತ್ತಾನೆ ಹಾಗೆ ಮಾಡಲಾರದೆ ಪಾಪದೊಂದಿಗೆ ಪಾಪಿಷ್ಟ ಕೋರಿಕೆಗಳೊಂದಿಗೆ ಪಾಪ ಭಾರದೊಂದಿಗೆ ಯಾವುದರಿಂದ ನೀವು ಮುತ್ತಿಕೊಂಡವರಾಗಿದ್ದೀರೋ ಅದನ್ನೇ ಒಂದು ವೇಳೆ ನೀವು ನಂಬಿರುವುದಾದ್ರೆ ಅದೇ ನಿಮ್ಮನ್ನು ನಾಶ ಮಾಡಲಿಕ್ಕಿದೆ ಅರ್ಥಾಯ್ತಾ ಪ್ರಿಯರೇ ಈ ಸಂದೇಶ ಅರ್ಥ ಆಗಿರುವುದಾದ್ರೆ ಈ ದಿನ ಬಿಟ್ಟು ಬಿಡ್ತೀರಾ ಭಾರವನ್ನು ಬಿಟ್ಟು ಬಿಡ್ತೀರಾ ಪಾಪವನ್ನು ನಿಮ್ಮ ಜೀವಿತ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡುವೀರಾ ಹೌದೇನುವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಬನ್ನಿರಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿದ್ದೀರಿ ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಮೇಲೂ ಒಬ್ಬನ ಪ್ರಾರಂಭಕ್ಕಿಂತಲೂ ಒಬ್ಬನ ಮುಕ್ತಾಯ ಮೇಲು ನೋಹಾನನ ಜೀವಿತದಿಂದ ನಮ್ಮೊಂದಿಗೆ ಮಾತಾಡಿದೀರಿ ಅದ್ಭುತವಾಗಿ ತನ್ನ ಆತ್ಮಿಕತೆ ಪ್ರಾರಂಭಿಸಿದ ಎಷ್ಟೋ ಚೆನ್ನಾಗಿ ತನ್ನ ಆತ್ಮಿಕತೆಯನ್ನು ಮುಂದುವರಿಸಿದ ಮಾನವ ಜಾತಿಗೆ ಆಧಾರನಾದ ಕುಟುಂಬವನ್ನು ರಕ್ಷಿಸಿಕೊಂಡ ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ಅಯ್ಯೋ ಕುಡುಕನಾಗಿ ಅಮಲೇರಿದವನಾಗಿ ವಸ್ತ್ರಹೀನಾಗಿ ವಸ್ತ್ರಹೀನಾಗಿ ಬಿದ್ದಿರೋದು ಎಷ್ಟು ದುರದೃಷ್ಟ ಎಷ್ಟು ವಿಷಾದಕರ ದೇವರೇ ನಮ್ಮೆಲ್ಲರ ಮುಕ್ತಾಯ ಚೆನ್ನಾಗಿರಬೇಕು ನನ್ನ ಮುಕ್ತಾಯ ಚೆನ್ನಾಗಿರಬೇಕು ಈ ದಿನ ಈಗ ನಮಗಿರುವ ಆತ್ಮೀಕತೆಗಿಂತಲೂ ಮುಂದರುವ ದಿನಗಳಲ್ಲಿ ಮತ್ತಷ್ಟು ಅದ್ಭುತವಾದ ಆತ್ಮೀಕತೆ ಹೊಂದಿಕೊಂಡು ದಿನೇ ದಿನೇ ನಿಮ್ಮ ನಿಕಟತೆಗೆ ಸೇರಬೇಕು ದಿನೇ ದಿನೇ ನಿಮ್ಮ ಸಾರೂಪ್ಯಕ್ಕೆ ಮಾರ್ಪಡಬೇಕು ದಿನೇ ದಿನೇ ನಿಮ್ಮ ಸ್ವಭಾವವನ್ನು ನಾವು ಅಳವಡಿಸಿಕೊಳ್ಳಬೇಕು ನಿಮ್ಮಲ್ಲಿ ನಾವಿದ್ದು ನಮ್ಮಲ್ಲಿ ನೀವಿದ್ದು ನಾವು ಜೀವಿಸಬೇಕು ನಮ್ಮನ್ನು ನೋಡುವ ನಮ್ಮ ಬಂಧುಗಳಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಜೊತೆ ವಿಶ್ವಾಸಿಗಳಾಗಿರ್ಬೋದು ನಮ್ಮೊಂದಿಗೆ ಉದ್ಯೋಗ ಮಾಡುವವರಾಗಿರ್ಬೋದು ನಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು ನಮ್ಮಲ್ಲಿ ಅವರು ನಿಮ್ಮನ್ನು ನೋಡಬೇಕು ಅಂತಹ ಆತ್ಮಿಕತೆ ನಮಗೆ ದಯಪಾಲಿಸಿರಿ ನಮ್ಮಲ್ಲಿ ಕೆಲವರು ಒಮ್ಮೆ ಆತ್ಮಿಕರಾಗಿ ಜೀವಿಸಿ ಈ ದಿನ ಪತನಾವಸ್ಥೆಯಲ್ಲಿದ್ದಾರೆ ದೇವರೇ ಪಾಪಿಷ್ಟ ಜೀವಿತ ಜೀವಿಸುತ್ತಾ ಈ ದಿನ ಬಿದ್ದವರಾಗಿದ್ದಾರೆ ದೇವರೇ ಅವರು ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿಕೊಳ್ತಿದ್ದಾರೆ ತಮ್ಮ ಜೀವಿತವನ್ನು ಮರುಸಮರ್ಪಣೆ ಮಾಡಿಕೊಳ್ತಿದ್ದಾರೆ ಅವರನ್ನು ಅಂಗೀಕರಿಸಿರಿ ಮತ್ತೊಮ್ಮೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಮತ್ತೊಮ್ಮೆ ನಿಮ್ಮ ಆತ್ಮಶಕ್ತಿಯಿಂದ ತುಂಬಿಸಿ ಮತ್ತೊಮ್ಮೆ ನಿಮ್ಮ ಭಾರ ಜವಾಬ್ದಾರಿಕೆಯಿಂದ ತುಂಬಿಸಿ ಅದ್ಭುತವಾದ ಆತ್ಮೀಕರಾಗಿ ಅದ್ಭುತವಾದ ಸೇವಕರಾಗಿ ನಿಮ್ಮನ್ನು ಸೇವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್